जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रिणये पूर्णबोधं भवदवोष्णेन तातप्यमानान् भुवि परं नाथम् अप्रेक्षमाणान् भुवनम् अन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रिणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ನಾಲ್ಕು ಸಂಧಿಯನ್ನು ನಾವು ಸುಮಾರಾಗಿ ಮನನ ಮಾಡಿದಂತಾಯಿತು. ಇವತ್ತು ಪ್ರಾರಂಭಿಸಬೇಕಾದ್ದು ಐದನೆಯ ಸಂಧಿ. ಅದರ ಹೆಸರು ವಿಭೂತಿ ಸಂಧಿ ಅಂತ. ಇದು ಬಹಳ ಉಪಾಸನೆಯಲ್ಲಿ ಬಹಳ ಮುಖ್ಯವಾದ ಸಂಧಿ. ಯಾಕೆ ಮುಖ್ಯ ಅಂದರೆ ಹಿಂದಿನದ್ದು ಅಮುಖ್ಯ ಅಂತ ಅರ್ಥ ಅಲ್ಲ. ಹಿಂದಿನ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇರತಕ್ಕಂಥ ವಿಷಯಗಳು ತಿಳಿಯುವುದಕ್ಕೆ ಹೊರತು ಉಪಾಸನೆಗೋಸ್ಕರ ಹೇಳಿದ್ದಲ್ಲ. ಇಲ್ಲಿ ಬರುವಂತಹ ವಿಷಯಗಳು ಉಪಾಸನೆಗೆ ಸಂಬಂಧಪಟ್ಟವುಗಳು. ಬರೇ ತಿಳಿದರೆ ಸಾಲದು, ಅದನ್ನು ಉಪಾಸನೆ ಮಾಡಬೇಕಾದಂಥ ಉಪಾಸನೆಯ ಅನೇಕ ವಿಶಿಷ್ಟ ಮುಖಗಳನ್ನು ಹೇಳತಕ್ಕಂಥ ಸಂಧಿ ಇದು. ಇದಕ್ಕೆ ಮೂಲಭೂತವಾಗಿರತಕ್ಕಂಥದ್ದು ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಧ್ಯಾಯ ಅಂತಲೇ ಒಂದು ಭಗವಂತನ ವಿಭೂತಿಗಳನ್ನು ಹೇಳತಕ್ಕಂಥ ಒಂದು ಅಧ್ಯಾಯ ಇದೆ. ಭಾಗವತದಲ್ಲಿ ಉದ್ಧವ ಗೀತಾದಲ್ಲಿ ಕೂಡ ಅನೇಕ ವಿಭೂತಿಗಳನ್ನು ಕೃಷ್ಣ ಹೇಳಿದ್ದಾನೆ. ಮತ್ತು ಎಲ್ಲ ವಿಭೂತಿಗಳನ್ನು ಹೇಳಿ ಅಥವಾ ಬಹುನೈತೇನ ಕಿಂ ಉಕ್ತೇನ ಅಥವಾ ಅರ್ಜುನ ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಅಂತ ಈ ವಿಭೂತಿಗಳನ್ನು ವಿಸ್ತಾರವನ್ನು ಹೆಚ್ಚು ಹೆಚ್ಚು ಹೇಳಿ ಏನು ಉಪಯೋಗ ಅಂತನ್ನುವ ಮಾತಿದೆ ಅಲ್ಲಿ. ಹೆಚ್ಚು ಹೇಳಿ ಏನು ಉಪಯೋಗ ಅಂದರೆ ಅದನ್ನು ಹೇಳಿ ಮುಗಿಸುವುದು ಸಾಧ್ಯವಿಲ್ಲ. ಅದರಿಂದ ಅದರ ಬಿತ್ತರವನ್ನು ಹೇಳುವುದಕ್ಕಿಂತ ಅದನ್ನು ಅಡಕವಾಗಿ ತಿಳ್ಕೊಂಡ್ರೆ ಮುಖ್ಯವಾಗಿ ವಿಷ್ಟಭ್ಯ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಂತ. ಇಡೀ ಜಗತ್ತನ್ನು ನನ್ನ ಒಂದು ರೂಪದಿಂದ ನಾನು ವ್ಯಾಪಿಸಿದ್ದೇನೆ. ನನ್ನ ವಿಭೂತಿ ರೂಪ ಈ ಇಡೀ ವಿಶ್ವದೊಳಗೆ ಒಂದು ವಿಭೂತಿ ರೂಪದಿಂದ ನಾನು ತುಂಬಿದ್ದೇನೆ ಅಂತ. ಆಮೇಲೆ ಇದು ಅಖಂಡವಾಗಿ ಇಡೀ ವಿಶ್ವದಲ್ಲಿ ಒಂದು ವಿಭೂತಿ ರೂಪದಿಂದ ತುಂಬಿದ್ದೇನೆ. ಆಮೇಲೆ ವಿಶ್ವದ ಪ್ರತಿಯೊಂದು ವಸ್ತುವಿನಲ್ಲಿಯೂ ತುಂಬಿದ್ದೇನೆ. ಆ ವಸ್ತುವಿನ ಒಂದೊಂದು ಅವಯವದಲ್ಲಿಯೂ ತುಂಬಿದ್ದೇನೆ. ಆ ಒಂದೊಂದು ಅವಯವದ ಒಂದೊಂದು ಅಣುವಿನಲ್ಲೂ ತುಂಬಿದ್ದೇನೆ. ಆ ಅಣುವಿನ ಒಂದೊಂದು ಏಕದೇಶದಲ್ಲೂ ತುಂಬಿದ್ದೇನೆ ಅನ್ನುವಂಥದ್ದು ಅದು ಅದರ ವಿಸ್ತಾರ. ಆದರೆ ವಿಸ್ತಾರವನ್ನ ಹೇಳಿ ಮುಗಿಯುವಂಥದ್ದಲ್ಲ. ಅದರಿಂದ ಕಿಮೇತೇನ ಉಗ್ತೇನ ಅಂತ ಅಂದ್ರೆ ಹೇಳಿ ಮುಗಿಯದ್ದನ್ನ ಎಷ್ಟು ಹೇಳಿ ಏನು ಉಪಯೋಗ ಅನ್ನುವ ಅರ್ಥ ಹೊರತು ವಿಸ್ತಾರವನ್ನು ತಿಳ್ಕೊಳ್ಬಾರದು ಅನ್ನುವ ಅರ್ಥದಲ್ಲಿ ಅಲ್ಲ. ವಿಸ್ತಾರವನ್ನ ಪೂರ್ತಿ ತಿಳಿಯುವುದು ಸಾಧ್ಯ ಇಲ್ಲ, ಹೇಳುವುದು ಸಾಧ್ಯ ಇಲ್ಲ ಅನ್ನುವ ದೃಷ್ಟಿಯಿಂದ ಕಿಮೇತೇನ ಉಗ್ತೇನ ಅಂತ ಕೃಷ್ಣ ಹೇಳಿ ಒಂದು ಅಖಂಡವಾದ ವಿಭೂತಿಯನ್ನು ಹೇಳಿದ. ವಿಭೂತಿ ಅನ್ನುವಂಥದ್ದಕ್ಕೆ ಅರ್ಥ ಏನು ಅಂದರೆ ಭಗವಂತನ ವಿವಿಧವಾದಂಥ ಶಕ್ತಿ ವಿಶೇಷಕ್ಕೆ ವಿಭೂತಿ ಅಂತಾರೆ. ಆ ಶಕ್ತಿ ವಿಶೇಷದ ಒಂದು ಸನ್ನಿಧಾನ ಇದ್ದಲ್ಲಿ, ಯಾವ ಭಗವಂತನ ಸನ್ನಿಧಾನ ವಿಶೇಷದಿಂದ ಒಂದು ವಸ್ತುವಿನಲ್ಲಿ ಯಾವ ಶಕ್ತಿ ವಿಶೇಷ ಅಭಿವ್ಯಕ್ತವಾಯಿತೋ ಅಲ್ಲಿ ಆ ಭಗವಂತನ ವಿಭೂತಿ ಇದೆ ಅನ್ನುವಂಥದ್ದು ಉಪಾಸನೆಯಲ್ಲಿ ಮುಖ್ಯವಾಗಿರತಕ್ಕ ಮುಖ. ಹೀಗೆ ವಿಭೂತಿಯನ್ನು ಸಾಮಾನ್ಯವಾಗಿ ಪ್ರತ್ಯಕ್ಷ ವಿಭೂತಿ, ಪರೋಕ್ಷ ವಿಭೂತಿ ಅಂತ ಎರಡು ವಿಭಾಗ ಮಾಡ್ತಾರೆ, ಅಥವಾ ಪ್ರತ್ಯಕ್ಷ ವಿಭೂತಿ, ತಿರೋಹಿತ ವಿಭೂತಿ ಅಂತ. ಅಂದರೆ ನೇರವಾಗಿ ಕಾಣತಕ್ಕಂಥ ವಿಭೂತಿ ಅದು ಭಗವಂತನ ಅವತಾರಗಳು, ಮತ್ಸ್ಯ ಕೂರ್ಮಾದಿಗಳು, ಅವು ನೇರ ಭಗವಂತನ ವಿಭೂತಿ, ಸಾಕ್ಷಾತ್ತಾಗಿ ಗೋಚರಿಸುವಂಥವು. ಬೇರೆ ಜೀವರ ಒಳಗೆ ಆವಿಷ್ಟನಾಗಿ ಭಗವಂತ ಆ ವಿಭೂತಿಯನ್ನು ತೋರಿಸಿದಾಗ
ಅದನ್ನು ತಿರೋಹಿತ ವಿಭೂತಿ ಅಥವಾ ಅಪ್ರತ್ಯಕ್ಷ ವಿಭೂತಿ ಅಂತ, ಪರೋಕ್ಷ ವಿಭೂತಿ ಅಂತ ಹೇಳ್ತಾರೆ. ಹೀಗೆ ಭಗವಂತನ ವಿಭೂತಿಯನ್ನ ಬೇರೆ ಬೇರೆ ಕಡೆಗಳಲ್ಲಿ ನಾವು ಕಂಡಾಗ ಆ ವಿಭೂತಿಯನ್ನು ಗೌರವಿಸಬೇಕು ಅಂತ. ಅದನ್ನ ಯಾವ ರೀತಿಯ ವಿಭೂತಿಗಳನ್ನ ಉಪಾಸನೆ ಮಾಡಬೇಕು, ಭಗವಂತನ ವಿಭೂತಿಗಳು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಇವೆ, ವಿಭೂತಿಯಲ್ಲಿ ಎಷ್ಟು ಬಗೆ ಅನ್ನುವುದನ್ನ ವಿಸ್ತಾರವಾಗಿ ವಿವರಿಸತಕ್ಕಂಥ ಒಂದು ಸಂಧಿ ಇದು. ಇದನ್ನ ಸಂಕ್ಷಿಪ್ತವಾಗಿ ವಿಭೂತಿಯ ವಿವರವನ್ನ ಗೀತೆಯಲ್ಲಿ ಕೃಷ್ಣ ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ ಸ್ಪಷ್ಟವಾಗಿ ವಿಭೂತಿಯನ್ನ ವಿವರಣೆ ಮಾಡತಕ್ಕ ಒಂದು ಶ್ಲೋಕದಲ್ಲಿ ಹೇಳಿದ. ಯಾವುದು ಯಾವುದು ವಸ್ತು ಯತ್ ಸತ್ವಂ ವಿಭೂತಿಮತ್ ಅಂದ್ರೆ ಅಲ್ಲಿ ಸಹಜವಾಗಿ ಬೇರೆ ಕಡೆ ಇಲ್ಲದಂಥ ಅಸಾಧಾರಣವಾದ ಶಕ್ತಿ ಎಲ್ಲಿ ನೀನು ಕಾಣ್ತೀಯೋ ಅದು ಶ್ರೀಮತ್ ಊರ್ಜಿತಂ. ಬಲ ಇರಬಹುದು, ಜ್ಞಾನ ಇರಬಹುದು, ಯಾವುದೋ ಇರಬಹುದು, ಒಂದು ಸಹಜವಾಗಿ ಎಲ್ಲರಲ್ಲಿಯೂ ಕಾಣದಂಥ ಒಂದು ವಿಶೇಷ ಶಕ್ತಿಯನ್ನು ಒಂದು ವಸ್ತುವಿನಲ್ಲಿ ನೀನು ಕಂಡರೆ ಅಲ್ಲಿ ಆ ಶಕ್ತಿ ರೂಪವಾಗಿ ನಾನು ಆವಿಷ್ಟರಾಗಿದ್ದೇನೆ ಅಂತ ತಿಳ್ಕೊ ಅಂತ. ಇದು ವಿಭೂತಿಯ ಡೆಫಿನಿಷನ್ ಅನ್ನ ಸಮಷ್ಟಿಯಾಗಿ ಕೃಷ್ಣ ಹೇಳಿ. ತತ್ತದೇವ ಅವಗಚ್ಛತ್ವಂ ಮಮ ತೇಜೋ ಅಂಶ ಸಂಭವಂ. ಎಲ್ಲಿ ಯಾವ ವಿಶಿಷ್ಟವಾದ ಶಕ್ತಿ ಇದೆಯೋ ಅಲ್ಲಿ ಆ ಶಕ್ತಿ ರೂಪದಿಂದ ನಾನು ಇದ್ದೇನೆ, ನನ್ನ ಸನ್ನಿಧಾನದಿಂದ ಆ ಶಕ್ತಿ ಬಂದಿದೆ ಅಂತ ಅರ್ಥ. ಹಾಗಾಗಿ ಎಲ್ಲಿ ವಿಶೇಷ ಶಕ್ತಿಯನ್ನ ನಾವು ಕಾಣ್ತೇವೆ ಅದನ್ನು ಆರಾಧಿಸಬೇಕು ಅಂತ. ಅದಕ್ಕೋಸ್ಕರ ಆ ಕೃಷ್ಣ ಹೇಳಿರತಕ್ಕಂಥ ವಿಭೂತಿಯ ಅನುಸಂಧಾನ ಹೇಗಿರಬೇಕು ನಮ್ಮ ನಿತ್ಯ ಜೀವನದಲ್ಲಿ ಅನ್ನೋದನ್ನು ವಿವರಿಸುವುದಕ್ಕೋಸ್ಕರ 40 ಪದ್ಯಗಳ ಈ ಸಂಧಿ.